ಓಕೆ, ಇನ್ನ ಮುಂದಿನ ಸುದ್ದಿಯನ್ನು ನಾವು ನೋಡೋದಾದ್ರೆ ಪ್ರಹ್ಲಾದ ಜೋಶಿ ಅವರನ್ನ ಮುಖ್ಯಮಂತ್ರಿ ರೇಸ್ಗೆ ತರಲು ಆರ್ಎಸ್ಎಸ್ ಹುನ್ನಾರ ಮಾಡ್ತಾ ಇದೆ ಎಂಬ ಹೇಳಿಕೆ ಕುರಿತು ಬಿಜೆಪಿ ನಾಯಕ ಬಿಎಸ್ ಯಡಿಯೂರಪ್ಪ ಸಿಂಧನೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿಯು 140 ಸ್ಥಾನಗಳನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರಲಿದೆ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಬಗ್ಗೆ ಪ್ರಧಾನಿ ಮೋದಿ ಕೈಗೊಳ್ಳುವಂತಹ ನಿರ್ಧಾರವೇ ಅಂತಿಮ. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲ್ಲ. ಯಾರೇ ಸಿಎಂ ಆದರೂ ನಮಗೆ ಅಭ್ಯಂತರ ಇಲ್ಲ. HDK ಹೇಳಿಕೆಗಳಿಗೆ ಬೆಲೆ ಕೊಡಬೇಕಾಗಿಲ್ಲ ಅಂತ ಕುಡುಗಿದ್ದಾರೆ. ನಮ್ಮ ಪಕ್ಷದಲ್ಲಿ ನಾವು ಯಾರನ್ನ ಸಿಎಂ ಮಾಡ್ಕೋಬೇಕು ಅದನ್ನ ಮೋದಿ ಡಿಸೈಡ್ ಮಾಡ್ತಾರೆ ಅಂತ ಯಡಿಯೂರಪ್ಪ ಅವರು ಹೇಳೋರೆ. ಅಂದ್ರೆ ನಾನು ಡಿಸೈಡ್ ಮಾಡಕ್ ಆಗಲ್ಲ ಅಂತ. ಹೌದು, ಅಲ್ಲಿ ಯಡಿಯೂರಪ್ಪ ಅವರು ಮೋದಿ ಪರಮೋಚ್ಚ ನಾಯಕ ಅನ್ನೋದನ್ನ ಹೇಳಕೊಟ್ಟಿದ್ದಾರೋ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನ ಹೇಳಿದಾರೋ ಅಲ್ಲೇ ಸ್ಪಷ್ಟ ಆಗುತ್ತೆ. ಒಂದಂತೂ ನಿಜ, ಯಡಿಯೂರಪ್ಪ ಅವರು ಬಸವರಾಜ ಬೊಮ್ಮಾಯಿ ಸಿಎಂ ಆಗೋದ್ರಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸ್ತವರು. ಅದನ್ನ ಕೊನೆಯವರೆಗೂ ಬೊಮ್ಮಾಯಿ ಅವ್ರು ನೆನ್ಪಿಟ್ಕೋಬೇಕು. ಬೊಮ್ಮಾಯಿ ಅವರು ರಾಜ್ಯ ರಾಜಕೀಯದಲ್ಲಿ ಸಿಎಂ ಆಗುವ ಯಾವುದೇ ರೀತಿಯ ಸಣ್ಣ ಸುಳಿವು ಇರಲಿಲ್ಲ. ಏಕಾಏಕಿ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಒಂದು ಮುನ್ಸೂಚನೆಯನ್ನು ಕೊಡದೆ ಬದಲಾವಣೆ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಒಂದು ಕರ್ಟಸಿಗಾಗಿ ಹೈಕಮಾಂಡ್ ಕೇಳುತ್ತೆ. ಸಾಕಷ್ಟು ಜನರ ಹೆಸರಿತ್ತು. ಸಾಕಷ್ಟು ಜನರ ಹೆಸರಿದ್ದಾಗ ಆ ಹೆಸರಿನಲ್ಲಿದ್ದವರನ್ನು ಆಯ್ಕೆ ಮಾಡಿದ್ರೆ, ಅವರು ಯಡಿಯೂರಪ್ಪನವರ ವಿರೋಧಿ ಬಣವಾಗಿದ್ದರೆ ಅಥವಾ ಯಡಿಯೂರಪ್ಪನವರನ್ನು ಅವರು ಟೀಕಿಸಿದರೆ ಚುನಾವಣೆ ಸಂದರ್ಭದಲ್ಲಿ ನಮಗೆ ಕಷ್ಟ ಆಗುತ್ತೆ ಅನ್ನೋ ಏಕೈಕ ಕಾರಣಕ್ಕಾಗಿ ಕೊನೆಯ ಹಂತದಲ್ಲಿ ಹೈಕಮಾಂಡ್ ಯಡಿಯೂರಪ್ಪ ಅವರ ಸಲಹೆಯನ್ನು ಕೇಳುತ್ತೆ, ಯಾರಾದರೆ ಒಳ್ಳೆಯದು. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆಗ ಗೃಹ ಸಚಿವರಾಗಿದ್ದಂಥ ಬೊಮ್ಮಾಯಿಯವರು ಕೂಡ ಏನು ಮೂಲ ಬಿಜೆಪಿಗರಲ್ಲ, ಅವರು JDUನಿಂದಲೇ ಬಂದವರು. ಇಂಥ ಸಂದರ್ಭದಲ್ಲಿ ಅವರನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋ ಸಲಹೆ ಕೊಡ್ತಾರೆ. ಇದನ್ನು ಬೊಮ್ಮಾಯಿಯವರು ಯಾವತ್ತಿಗೂ ನೆನೆಸ್ಕೋಬೇಕು. ಒಂದೇ ದಿನಕ್ಕೆ ಸಿಎಂ ಆಗಲಿ, ಒಂದು ವರ್ಷಕ್ಕೆ ಸಿಎಂ ಆಗಲಿ, ಸಿಎಂ ಆಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಲು ಮುಗಿದೋಯ್ತು, ಆಟ ಮುಗಿದ್ರು, ಸಾಯೋವರೆಗೂ ಮಾಜಿ ಸಿಎಂಎ, ಸತ್ತ ಮೇಲೂ ಮಾಜಿ ಸಿಎಂಎ. ಹೀಗಾಗಿ ಬೊಮ್ಮಾಯಿ ಅನ್ನೋ ಒಬ್ಬ ಶಿಗ್ಗಾವಿಯ ಶಾಸಕ ಅಥವಾ ಗೃಹ ಸಚಿವ ಆಗಿದ್ದವರು ಸಿಎಂ ಆದರು ಅಂದರೆ ಅದು BS ಯಡಿಯೂರಪ್ಪನವರ ಕೃಪಾ ಕಟಾಕ್ಷ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರಿಗೆ ಕೂಡ ರಾಜ್ಯದ ಮುಖ್ಯಮಂತ್ರಿಯನ್ನು ನಿರ್ಧರಿಸುವ ಅವಕಾಶಗಳು ಇಲ್ಲ, ಆಯಿತಾ. ಹೀಗಾಗಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಪ್ರಧಾನಿ ಮೋದಿಯವರು ಡಿಸೈಡ್ ಮಾಡ್ತಾರೆ. ಪ್ರಧಾನಿ ಮೋದಿ ಹೇಳ್ತಾರೆ ಅಂದರೆ ಫಸ್ಟ್ ನಾವು 140 ಸೀಟ್ ತಗೋಬೇಕು, ತೊಗೊಂಡ್ಮೇಲೆ ಡಿಸೈಡ್. ಅದರಿಂದ JDSಗೆ ಏನು ಕೆಲಸ? ಏನೋ ಈಗಲೇ ಪ್ರಹ್ಲಾದ್ ಜೋಶಿ ಅವರ ಹೆಸರು ಹೇಳ್ಬಿಟ್ರೆ ಇಲ್ಲ 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 ನಮಗೆ ಮೆಜಾರಿಟಿ ಬಂದಿಲ್ಲ, ಕುಮಾರಸ್ವಾಮಿ ಸಿಎಂ ಆಗಲಿ ಅಂತೇನು ಮೋದಿ ಓಡ್ ಬಂದು ಹೇಳ್ಬಿಡ್ತಾರ? ಇಲ್ಲ. ಏನಾಗಬೇಕು ಅವೆಲ್ಲ ಆಫ್ಟರ್ ಎಲೆಕ್ಷನ್ನು, ರಿಸಲ್ಟ್ ಬಂದ ಬಳಿಕ. ಹೀಗಾಗಿ ಅದನ್ನ ಡಿಸೈಡ್ ಮಾಡ್ತಾರೆ. ಯಾರನ್ನ ಕೂಡ ಸೂಚಿಸುವ ಅವಶ್ಯಕತೆ ಇಲ್ಲ ಮತ್ತು ಕುಮಾರಸ್ವಾಮಿ ಹೇಳಿಕೆಗೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅವರೋ ಒಪ್ಕೊಂಡಂಗೆ ಎಲ್ಲವೂ ಹೈಕಮಾಂಡ್ ಕೈಯಲ್ಲಿದೆ, ಜುಟ್ಟು ಜನವಾರ ಅಂತ ಅಷ್ಟೇ, ಏನಿಲ್ಲ. ಮುಂದಿನ ಸುದ್ದಿ,